ನವರಾತ್ರಿಯ ಏಳನೇ ದಿನ. ಆ ತಾಯಿ ದೇವಿ ಕಾಲರಾತ್ರಿಯಾಗಿ ನೆಲೆಸಿರ್ತಾಳೆ. ಕಾಲರಾತ್ರಿಯಾಗಿ ದುಷ್ಟತೆ ಹಾಗೂ ನಕಾರಾತ್ಮಕ ಶಕ್ತಿಯನ್ನು ನಾಶ ಮಾಡಿರ್ತಾಳೆ. ಎಷ್ಟು ನಿಜ ಅಲ್ವಾ? ಯಾವತ್ತಿದ್ರೂ ಸತ್ಯಕ್ಕೆ ಪ್ರಾಮಾಣಿಕತೆಗೆ ಜಯ. ಸುಳ್ಳು ಮೋಸ ವಂಚನೆ ಒಂದಲ್ಲ ಒಂದಿನ ಕೊನೆಯಾಗಲೇಬೇಕು, ಕೊನೆಯಾಗೇ ಆಗತ್ತೆ. ಇದನ್ನು ಹೇಳ್ತಾ ನಾವಿವತ್ತು ಹೊರಟಿರೋದು ಗಜಲಕ್ಷ್ಮಿ ದೇವಸ್ಥಾನ, ಬೆಮಲ್ ಲೇಔಟ್, ಸೆಕೆಂಡ್ ಸ್ಟೇಜ್, ಮೈಸೂರು. ನಾವೆಲ್ಲರೂ ಪ್ರಾಮಾಣಿಕವಾಗಿ ಸತ್ಯನೇ ಮಾತಾಡೋಣ, ಸತ್ಯದ ಜೊತೆಗೆ ನಿಂತ್ಕೊಳ್ಳೋಣ. ಇದನ್ನು ಹೇಳ್ತಾ ಎಲ್ಲರಿಗೂ ನವರಾತ್ರಿ ಹಬ್ಬದ ಏಳನೇ ದಿನದ ಹಾರ್ದಿಕ ಶುಭಾಶಯಗಳು. ವಿಡಿಯೋನ ಕೊನೆ ತನಕ ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ.